ಇಸಿವಿ ನ್ಯೂಸ್ಗೆ ಸ್ವಾಗತ. ಶ್ರೀನಿವಾಸಪುರ ಸುದ್ದಿ. ಹೆಣ್ಣು ಕೊಟ್ಟ ಮಾವನಿಗೆ ಡಿಮ್ಯಾಂಡ್ ಅಪೋ ಡಿಮ್ಯಾಂಡ್, ವರದಕ್ಷಿಣೆ ಕೊಡದಿದ್ದರೆ ಮಗಳ ಗತಿ ರಿಮ್ಯಾಂಡ್ ಅಪೋ ರಿಮ್ಯಾಂಡ್. ಹೌದು, ಏನು ಈ ಸ್ಟೋರಿ ಅಂತೀರಾ? ಈ ಸುದ್ದಿ ತಮ್ಮ ಮಕ್ಕಳನ್ನು ಜನ್ಮ ಕೊಟ್ಟ ಎಷ್ಟೋ ತಂದೆ ತಾಯಿಯರು ಅನುಭವಿಸುತ್ತಿರುವ ನೋವಿನ ಸಂಗತಿ. ತಮ್ಮ ಮಗಳು ಹೀಗಿರಬೇಕು ಆಗಿರಬೇಕು ಎಂಬ ಕನಸು ಕಂಡು ಒಬ್ಬ ವರ ನೋಡಿ ಮದುವೆ ಮಾಡುತ್ತಾರೆ. ತಮ್ಮ ಮಗಳು ಎಲ್ಲೇ ಹೋದರೂ ಚೆನ್ನಾಗಿರಬೇಕೆಂದು ಮದುವೆ ಮಾಡಿ ವರನಿಗೆ ಒಡವೆ ವಸ್ತ್ರ ಕೊಟ್ಟು ಮದುವೆ ಮಾಡುತ್ತಾರೆ. ಆದರೆ ಇಷ್ಟೆಲ್ಲ ಮಾಡಿ ಇವತ್ತು ಒಂದು ಕುಟುಂಬ ಕಣ್ಣೀರು ಹಾಕುತ್ತಿರುವ ಘಟನೆ ಶ್ರೀನಿವಾಸಪುರ ಪಟ್ಟಣದ ವಾರ್ಡ್ ನಂಬರ್ 14 ಪುರಸಭೆಯ ಸದಸ್ಯರು ಜನಪ್ರತಿನಿಧಿಯಾದ ಬಾಬಾಜನ್ ಅನುಭವಿಸುತ್ತಿದ್ದಾರೆ. ಕೆಲವು ದಿನಗಳ ಹಿಂದೆ ದಿನಾಂಕ 24 ನಡೆದ ಘಟನೆಯಲ್ಲಿ ನನ್ನ ಮೇಲೆ ಮತ್ತು ಮಗ ಮೇಲೆ ನಮ್ಮ ಹಳೆಯ ಮತ್ತು ಗೆಳೆಯರು ಸೇರಿ ನಮ್ಮ ಮೇಲೆ ಲಾಂಗು ಮಚ್ಚುಗಳಿಂದ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ. ಇದೇ ನನ್ನ ಹಳೆಯನಿಗೆ ನನ್ನ ಮಗಳು ವಿಕಲಚೇತನರಾಗಿದ್ದರಿಂದ ನಮ್ಮ ಮಗಳನ್ನು 1.5 ವರ್ಷದ ಹಿಂದೆ ಹಿರಿಯರ ಸಮ್ಮುಖದಲ್ಲಿ ತಬ್ರೇಜ್ ಭಾಷಾಗೆ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ದೇವೆ. ಮದುವೆ ಆದ ನಂತರ 3 ತಿಂಗಳು ಸುಖ ಸಂಸಾರದಿಂದ ಜೀವನ ಸಾಗಿಸುತ್ತಿದ್ದರು. ಈ ಮಧ್ಯೆ ಅಳಿಯನಿಗೆ ಮತ್ತು ಅವರ ತಂದೆ ತಾಯಿಗೆ ಆಸ್ತಿಯ ಮೇಲೆ ಆಸೆ ಬಂದಿದ್ದರಿಂದ ತಮ್ಮ ಮಗಳನ್ನು ವರದಕ್ಷಿಣೆ ಕಿರುಕುಳ ನೀಡುತ್ತಿದ್ದರು. ಆದರೂ ನಮ್ಮ ಮಗಳು ಅಳಿಯ ಕೊಡುತ್ತಿದ್ದ ತೊಂದರೆಯನ್ನು ನಮ್ಮ ಬಳಿ ಹೇಳಿಕೊಳ್ಳುತ್ತಿರಲಿಲ್ಲ ಎಂದು ತಿಳಿಸಿದರು. 3 ತಿಂಗಳ ನಂತರ ನಮ್ಮ ಮಗಳು ಗರ್ಭವತಿಯಾಗಿರುವುದನ್ನು ತಿಳಿದು ಬೆಂಗಳೂರಿಗೆ ಕೆಲಸಕ್ಕೆ ಹೋಗಿ ಬರುತ್ತೇನೆ ಎಂದು ಹೇಳಿ ಹೋದ ಹಳಿಯ ತಬ್ರೇಜ್ ಪಾಷಾ 1 ವರ್ಷದ ನಂತರ ಬಂದು ದಿನಾಂಕ 24 ಶುಕ್ರವಾರದಂದು ರಾತ್ರಿ ಸುಮಾರು 8 ಗಂಟೆ ಸಮಯದಲ್ಲಿ ನಮ್ಮ ಮನೆಯ ಮುಂದೆ ಬಂದು ಅಳಿಯ ಮತ್ತು ಅಳಿಯ ತಬ್ರೇಜ್ ಪಾಷಾ ಜೊತೆ ಅವರ ಸಹೋದರರು ಮತ್ತು ಅವರ ಕುಟುಂಬದವರು ಕಿಜರ್ ಪಾಷಾ, ಅಸ್ಗರ್ ಪಾಷಾ, ಶಬ್ರೇಜ್ ಪಾಷಾ, ಸೈಫ್ ಪಾಷಾ, ಅಪ್ರೋಜ್ ಪಾಷಾ, ವಾಸಿಂ ಪಾಷಾ ಈ 7 ಜನ ಸೇರಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ ಎಂದು ಬಾಬಾಜನ್ ಮತ್ತು ಅವರ ಮಗ ಆರೋಪ ಮಾಡಿದ್ದಾರೆ. ನಂತರ ಚಿಕಿತ್ಸೆಗೆ ಎಂದು ಶ್ರೀನಿವಾಸಪುರದ ಸರ್ಕಾರಿ ಆಸ್ಪತ್ರೆಗೆ ಸೇರಿ ಚಿಕಿತ್ಸೆ ಪಡೆಯುತ್ತಿರುವಾಗ ಪೊಲೀಸರು ಸ್ಥಳ ಮಹಜರ್ ಮಾಡಿ ಹಲ್ಲೆಗೊಳಗಾದ ಬಾಬಾಜನ್ ಮತ್ತು ಅವರ ಮಗನ ಹೇಳಿಕೆ ಪಡೆದು ಆರೋಪಿಯನ್ನು ಪತ್ತೆ ಮಾಡುವುದರಲ್ಲಿ ವಿಫಲರಾಗಿದ್ದಾರೆ. ರಾಜಕೀಯವಾಗಿ ಪೊಲೀಸರ ಮೇಲೆ ಒತ್ತಡವಿರುವುದರಿಂದ ಹಲ್ಲೆ ಮಾಡಿದ 7 ಜನರಲ್ಲಿ A7 ಆರೋಪಿಯಾದ ವಾಸಿಂ ಬಂಧಿಸಿರುವುದಿಲ್ಲ. ನಮ್ಮ ಮೇಲೆ ರಾಜಕೀಯ ಒತ್ತಡ ಬರುತ್ತಿದೆ ಎಂದು ನೇರವಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಆದ ರವಿಕುಮಾರ್ ಹಲ್ಲೆಗೆ ಒಳಗಾದ ಬಾಬಾಜನ್ ಹತ್ತಿರ ಹೇಳಿದ್ದಾರೆ. ಶ್ರೀನಿವಾಸಪುರದ ಪೊಲೀಸರು ನಮಗೆ ನ್ಯಾಯ ಒದಗಿಸಿಕೊಡುವುದರಲ್ಲಿ ವಿಫಲರಾಗಿದ್ದಾರೆ. ಜನಪ್ರತಿನಿಧಿಯಾದ ನನ್ನ ಪರಿಸ್ಥಿತಿ ಇದು, ಇನ್ನು ಸಾಮಾನ್ಯ ಜನರಿಗೆ ನ್ಯಾಯ ಸಿಗುವುದು ಹೇಗೆ ಎಂದು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ರಫೀವುಲ್ಲಾ, E7 ನ್ಯೂಸ್, ಶ್ರೀನಿವಾಸಪುರ. ಲಲಿತಾ ಶ್ರೀನಿವಾಸ ಅವರು, ಉಪಾಧ್ಯಕ್ಷರು ಆಯಿಷಾ ನಯಾಜ್ ಅವರು, ಎಲ್ಲ ಕೌನ್ಸಿಲರ್ಸ್ಗಳು ಬಂದಿದ್ದಾರೆ, ಅವರಿಗೆಲ್ಲ ನಮಸ್ಕಾರಗಳು. ಮಾಧ್ಯಮ ಮಿತ್ರ ಅವರಿಗೆ, ರಸ ಅವರಿಗೆಲ್ಲ ನಮಸ್ಕಾರಗಳು. ಇವತ್ತು ಪ್ರೆಸ್ ಅವ್ರಿಗೆ, ಪೇಪರ್ ಅವ್ರಿಗೆಲ್ಲ ಏನಕ್ಕೆ ಕರೆದಿದ್ದಂತ, ನಾನು 24 ತಾರೀಕಿಗೆ ಫ್ರೈಡೆ ಶುಕ್ರವಾರ 9 ಗಂಟೆಗೆ ನಮ್ಮ ಮೇಲೆ ಒಂದು ಘಟನೆ ಆಯಿತು. ಇದಕ್ಕೆಲ್ಲ ನಮ್ಮ ಕೌನ್ಸಿಲರ್ಸು, ನಮ್ಮ ಸ್ನೇಹಿತರು ಎಲ್ಲರೂ ನೋಡಿದ್ದಾರೆ. ನಮಗೆ ಕರ್ಕೊಂಡು ಹೋಗ್ಬಿಟ್ಟು ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ದಾರೆ. ಶ್ಯಾಮ್ ಅವ್ರೂ ನಮಗೆ ಸಪೋರ್ಟ್ ಮಾಡಿದ್ರು. ಪಾಪ ಕೋಲಾರಿಗೆ ನಮ್ಗೆ ಇಲ್ಲಿಂದ ಬರ್ಸ್ಕೊಂಡ್ಬಿಟ್ಟು ಕೋಲಾರ ಕಳಿಸ್ಬಿಟ್ರೆ ಅವರೆಲ್ಲ ಅಲ್ಲಿ ಅಡ್ಮಿಷನ್ ಮಾಡಿಬಿಟ್ಟು ನನಗೆ ಟ್ರೀಟ್ಮೆಂಟ್ ಕೊಡ್ಸು. ಆಮೇಲೆ ಈ ಘಟನೆ ಹೆಂಗಾಗಿದೆ ಅಂತ ವಿಷ ನಿಮ್ಗೆ FIR ಕಟ್ಟಿ ಜರಾಸ್ ಕೊಡ್ತೀವಿ. ನಾವು ಕೊಟ್ಟಿರೋದು ಸ್ಟೇಟ್ಮೆಂಟ್ಸ್ ಪೊಲೀಸ್ ಅವ್ರ ಹತ್ರ ಎಲ್ಲ ಅದರಲ್ಲಿ ಇದೆ. ಹಂಗೆ ನಾನು ಬೈನಲ್ಲಿನೂ ಹೇಳ್ತೀನಿ. ಏನಾಯ್ತಂದರೆ ಸುಮಾರು 9 ಗಂಟೆ ಇತ್ತು, ನನ್ನ ಮನೆಯಲ್ಲಿ ನಾನು ನಮ್ಮ ಹುಡುಗ ಇರ್ತಾನೆ, ಏನು IPL ಮ್ಯಾಚ್ ಏನೋ ನೋಡ್ಕೊಂಡು ನಾನು ಇರ್ತಾನೆ. ಬಾಗಿಲು ತಡೆದ್ರು, ಯಾರು ಬಾಗಿಲು ತಡೆದಾರ ಅಂತ ನಾನು ಇಲ್ಲಿಂದ ಹೋಗ್ಬಿಟ್ಟು ಬಾಗಿಲು ತೆಗ್ದೆ. ನಾನು ತೆಗ್ದ ಯಾರಂದ್ರೆ ನಮ್ಮ ಅಲಯ್ಯ ಅಲೆಯ ಸುಮಾರು ಅವನು ಹೋಗ್ಬಿಟ್ಟು ನಮ್ಮ ಮನೆ ಬಿಟ್ಟು ಅವನು 1 ವರ್ಷ ಆಗಿತ್ತು.
ಅಲ್ಲಿ ಆ ಒಬ್ಬರಲ್ಲ ಬಂದಿರೋದಂತ ನಾನು ಆಚೆ ಹೋಗ್ತೆ. ಅವನಿಗೆ ಒಂದೇ ಒಂದು ಮಾತು ಕೇಳಿದ್ದೆ ನಾನು, ಏನಪ್ಪ ಒಂದು ವರ್ಷ ಆಗಿದಲ್ಲ ಇವತ್ತು ನಿಮಗೆ ಅಂತ ಗ್ಯಾಪ್ ಬಂತ ಅಂತ ನಾನು ಕೇಳಿದೆ. ಬಚ್ಚಿರ ಸನ್ಯ ಕೇಳ ವೈಟ್ ಶರ್ಟ್ ವೈಟ್ ಬನೀನು ಪ್ಯಾಂಟಲ್ಲಿ ನಿಂತು ನಾನು ಈ ಶರ್ಟು ಬನ್ನಿ ನಿನ್ನ ಇಟ್ಕೊಂಡ ನನಗೆ ಒಳ್ಳಿಲ್ಲ ಇಟ್ಕೊಂಡು ನಾನು ಅವನಿಗೆ ಇಟ್ಕೊಂಡು ಇಲ್ಲ ಅಂತ ಹೇಳ್ತಾ ಇಲ್ಲ. ಮತ್ತೆ ಅವನು ನನಗೆ ಆಚೆಗೆ ಬೀದಿಗೆ ತಗೊಂಡು ಹೋಗ್ಬಿಟ್ಟಾಗ ಒಂದು ಕಾರ್ ಬಂತು ಬ್ಲ್ಯಾಕ್ ಕಲರ್ ಕಾರ್ ಬಂದಾಗ ಒಂದೇ ಸಲ ನಾಲ್ಕು ಡೋರ್ ಓಪನ್ ಆಯ್ತು. ಅದನ್ನ ಆರು ಆರು ಜನ ಎಂಟು ಜನ ಇತ್ತು. ಏನು ತ್ರೀ ಮಂತ್ಸ್ ಪ್ರೆಗ್ನೆಂಟ್ ಆವಾಗ ಹೋಗಿರೋದು ಅವನು ಚೆಕಪ್ಗೆ ನವರಸ್ತ ಪ್ರತಿಮಂತ್ ಕೋಲಾರ್ಗೆ. ಇರಪ್ಪ ನಿಮಿಷ ಕೇಳಿ ಯಾರ ಎತ್ಕೊಂಡು ಹೋಗೋರು ನೋಡ್ದ ಇಲ್ಲಿಂದ ಇಲ್ಲಿ ಎಷ್ಟು ಕಷ್ಟ ಆಗುತ್ತೆ ಈ ನನ್ನ ಮಗ ಕರ್ಕೊಂಡು ಹೋಗೋದು ಇದು ಮಾಡು ಅಲ್ಲ ನಾನು ಹೇಳೋದು. ಈಗ ಇವನು ಒಂದು ಇದು ಆಗಿದೆ ಇವ್ರಿಗೂ ಮಗು ಆರು ತಿಂಗಳು ನಡೀತಾ ಇದೆ. ಯಾರಂತ ಏನಂತ ಅವ್ರಿಗೆ ಏನು ಇದಿಲ್ಲ. ಇವ್ರಿಗೇ ಟ್ಯಾಚರ್ ಮಾಡಿದ್ರೆ ಇವ್ರ ಬೈನಲ್ಲಿ ಕೇಳಿಸ್ಬಿ ಬೋಲ್ಮ ಕ್ಯಾಪು. ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ತು, ನ್ಯಾಷನಲ್ ಆಂಟಿ ಕ್ರೈಮ್ ಆ್ಯಂಡ್ ಹ್ಯೂಮನ್ ರೈಟ್ಸ್ ಆಫ್ ಇಂಡಿಯಾ, ಈ ಸಂಸ್ಥೆಯಿಂದ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲಿ ಬಾಬಾಜಾನ್ ಕೌನ್ಸಿಲರ್ ನಗರಸಭೆ ಅವರು ಕೌನ್ಸಿಲರ್ ಆಗಿದ್ದಾರೆ, ಪುರಸಭೆ ಕೌನ್ಸಿಲರ್ ಆಗಿದ್ದಾರೆ. ಅವ್ರ ಮಗಳಿಗೆ ಬಂದ್ಬಿಟ್ಟು ಅನ್ಯಾಯ ಆಗಿದೆ. ಇಡೀ ಅವ್ರ ಫ್ಯಾಮಿಲಿಗೆ ಬಂದ್ಬಿಟ್ಟು ಬೆಂಗಳೂರಿಂದ ಅವ್ರ ಅಳಿಯ ಶ್ರೀನಿವಾಸಪುರಕ್ಕೆ ರೌಡಿಗಳನ್ನ ಕರ್ಕೊಂಬಂದು ಗೂಂಡಾಗಳನ್ನ ಕರ್ಕೊಂಬಂದು ರಾತ್ರೋರಾತ್ರಿ ಅವ್ರನ್ನ ಒಡೆದು ಭಾಳ ಅದರಿಂದ ಇದು ಬಂದ್ಬಿಟ್ಟು ಮಾನವ ಹಕ್ಕುಗಳಿಗೆ ಉಲ್ಲಂಘನೆ ಅನ್ನೋದು ಭಾಳ ಸ್ಪಷ್ಟವಾಗಿ ಇದೆ ನೋಡಿ. ಯಾಕಂತಂದರೆ ಈ ವಿಚಾರದಲ್ಲಿ ನಾವು ನಮ್ಮ ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ತಿಂದ ನಾವು ಭಾಳ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಅವ್ರಿಗೆ ಅನ್ಯಾಯ ಆಗಿದೆ. ಸಿ ನಾವು ಅವ್ರಿಗೆ ನ್ಯಾಯ ಸಿಗೋವರೆಗೂ ಈ ವಿಚಾರವನ್ನು ನಾವು ಬಹಳ ಗಂಭೀರವಾಗಿ ತಗೊಂಡು ಈ ವಿಚಾರದಲ್ಲಿ ಅವ್ರಿಗೆ ನ್ಯಾಯ ಕೊಡಿಸೋದಕ್ಕೆ ನಾವು ಹೋರಾಡೋದಕ್ಕೆ ಸಿದ್ಧವಾಗಿದ್ದೀವಿ. ಹಿಂಗ್ ನಮ್ ಮಗುಗೆ ಆಗಿದೆ, ನಾಳೆ ನಿಮ್ ಮಗುಗೂ ಆಗ್ಬೋದು. ಇದು ಬೆಂಗಳೂರಿಂದ ರೌಡೀಸ್ ಬಂದು ನಮ್ಮೂರ್ನಲ್ಲಿ ಅಟ್ಯಾಕ್ ಮಾಡಿದ್ರೆ ನಾವ್ ಸುಮ್ನೆ ಕೂತ್ಕೊಂಡಿದ್ರೆ ಪ್ರೆಸೆಂಟ್ ಬಾಡಿನೂ ಇದೀವಿ ಪವರ್ ನಲ್ಲಿ ಇದೀವಿ ಹಂಗೂ ನಾವ್ ಬಾಯಿ ಮುಚ್ಕೊಂಡಿದ್ರೆ ನಾಳೆ ಇನ್ನೊಂದು ಹೆಣ್ ಮಗುಗ ಆಗುತ್ತೆ. ಅದು ಆಗಲ್ಲ ಅಂತ ಏನಿಲ್ಲ. ನಾವ್ ಏನು ಸ್ಟೆಪ್ ತಗೋಬೇಕು, ಆ ಮಗುಗ್ ನ್ಯಾಯ ಸಿಗ್ಲಿ. ಯಾರು ಹೊಡ್ತಿದಾರೋ ಬಡ್ದಿದಾರೋ ಅವ್ರನ್ನ ಇಟ್ಕೊಂಡು ಏನ್ ಮಾಡ್ಬೇಕು ಕಾನೂನು ರೀತಿನಲ್ಲಿ ಆ ರೀತಿನಲ್ಲಿ ಮಾಡ್ಲಿ ಅವರು. ಅಷ್ಟು ನಾವು ಕೇಳ್ತಾ ಇರೋದು ರೈಟ್ಸ್ ಬೇಕು ನಮ್ಗೆ. ಮಗು ಹ್ಯಾಂಡಿಕ್ಯಾಪ್ 90% ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟು ಇದೆ. ಇಂಥ ಮಗು ಫಾರ್ ಎಕ್ಸಾಂಪಲ್ ಒಂದು ನಾರ್ಮಲ್ ಲೇಡಿ ಪ್ರೆಗ್ನೆಂಟ್ ಇದ್ರೆ ನಡೆಯಕ್ಕೆ ಎಷ್ಟು ಕಷ್ಟ ಪಡ್ತಾಳ ಅಯ್ಯಮ್ಮ. ಇಂಥ ಮಗು ಪ್ರೆಗ್ನೆಂಟ್ ಆಗಿ ಅಪ್ಪ ತಮ್ಮನವರು ಅದು ಅಣ್ಣ ಇಲ್ಲ ಯಂಗ್ ಬ್ರದರ್ಸ್ ಆಯಮ್ಮನ ಎತ್ಕೊಂಡ್ರ ಎತ್ಕೊಂಡು ಹಾಸ್ಪಿಟಲ್ ಬೆಡ್ ಮೇಲೆಲ್ಲ ಮಲಸ್ರೆ ಆ ಮಗುಗೆ ಎಷ್ಟು ನೋವಿರುತ್ತೆ. ಗಂಡ ಆ ಪ್ಲೇಸ್ ನಲ್ಲಿ ಒಂದ್ ಗಂಡ ಇದ್ಬಿಟ್ಟು ಆ ಮಗುನ ಎತ್ಕೊಂಡು ಆ ಹೆಂಡತಿನ ಎತ್ಕೊಂಡು ಹೋದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರುತ್ತೆ. ಸ್ಮಾಲ್ ವಿಚಾರ ನೀವು ಥಿಂಕ್ ಮಾಡಿ ಅಷ್ಟು. ಇವತ್ತು ಈ ಹುಡುಗಿಗಾಗಿದೆ, ನಾವು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ನಾಳೆ ಬೇಡ ಕ್ಯಾಶ್ ನಮ್ ಬೇಡ ಬೇಡ ಮಗ್ಳಿಗೂ ಆಗ್ಬೋದು. ನಮ್ಮ ಊರಿಗೆ ಬಂದು ಬ್ಯಾಂಗ್ಳೂರಿಂದ ರೌಡೀಸ್ ಬಂದು ಹೊಡೆದ್ರೆ ಏನೋ ಊರಿನಲ್ಲಿ ಇರೋ ಜನ ಹೊಡೆದ್ರೆ ಅದ್ ಬೇರೆ ಮಾತು. ಇವತ್ತು ನಾವು ಬಾಯಿ ಮುಚ್ಕೊಂಡಿದ್ರೆ ನಾಳೆ ಬೇರೆ ಮಗುಗೂ ಇಂಥದ್ದು ಆಗ್ಬೋದು ಇಲ್ಲ ಅಂತಿಲ್ಲ. ಅದಕ್ಕೆ ನಮ್ಗೆ ಏನು ರೈಟ್ಸ್ ಇದೆ ಆ ಮಗು ಮೇಲೆ ಅವ್ರಿಗೆ ಏನು ನ್ಯಾಯ ಬೇಕು ಅದು ಸ್ವಲ್ಪ ನೀವು ಈ ಮೂಲಕ ಮೀಡಿಯಾ ಮೂಲಕ ನೀವು ನಮಗೆ ರೈಟ್ಸ್ ಕೊಡಿ ಸಾಕಷ್ಟು. ಪ್ರೊಟೆಕ್ಷನ್ ಕೊಡಿ ಅವ್ರಿಗೆ ಆ ಮಗುಗೆ ಏನಿದೆ ಆಸ್ ಫಾರ್ ದ ರೂಲ್ ಗೌರ್ಮೆಂಟ್ ರೂಲು ಅದು ನಮ್ಗೆ ಮಾಡಿಕೊಡಿ. ತುಂಬ ಯಜಮಾನ್ ಕನ ಬಲೋ ಶಾದಿ ಹೆಸರು 19 December 2019 ಬೇಕು. ಶಾದಿ ಹೆಸರು 3 months ಹೆಚ್ಚು ಟಾರ್ಚರ್ ಕಟ್ಟೋ ಶುರು ಕರ್ತಾಳೆ. ಬಿಲ್ಡಿಂಗ್ ಲಿಕ್ಕೋದ್ಯೋ ದಿಯೇ ಲಿಕ್ಕೋದ್ಯೋ ಓ ಲಿಕ್ಕೋದ್ಯೋ ಕ್ಯಾತಗೆ ಕರೋ ಮಜ್ಜೆ ಬಲ್ಲಾಕ ಪೈಸೆ ಮೂಲ ಜ ಕರ್ಲಿನ್ಸು ಶಾದಿ ಕೈಕು ತುಂಬ ಬಲ್ಲಾಕ ದೇತಿನ ಕರ್ಕೋ ಚಮ್ಮೆ ಕರ್ಲಿನ್ಸು ತುಯ ಬಾತ್ ತುಮಾರ ಅಪ್ಪಾಗ ಪೂಜಾ ಬೋಲಿದ್ದೋ ತುಮಾರ ಪಪ್ಪಾಗ ಬೋಲಿ ಕೊಟ್ಟೋ ತುಮಾರ ಪಪ್ಪಾಗ ಮರ್ಡರ್ ಕರ್ತಿ ಹಮೆ ತುಮಾರ ಭಾಯಾಕ ಮರ್ಡರ್ ಕರ್ತಿ ಬೆಂಗಳೂರು ಸರ್ ಓಡೆ ಅಮ್ಲಾಕು ಹಮೆ ತುಮಾರ ಮರ್ಡರ್ ಕರ್ತಿ ಅಂತ ಬೋಲೆ. ಫಿರ್ 3 months ಭೀ ಹುಯೇ ಇಥೆ ಪ್ರೆಗ್ನೆಂಟ್ ನೇ ಮಕ್ಕೋ ಟಾರ್ಚರ್ ಕಿ ಓ ತು ಪ್ರೆಗ್ನೆಂಟ್
प्रेग्नेंट नहीं सो तू बांच क्या, तू हैंडी क्या फेंको को बोलो, तुझे बच्चे नहीं होते, ऐसा वैसा को वो टॉर्चर करे। फिर प्रेग्नेंट होते के साथ ही बोलता सो तू प्रेग्नेंट होगी, अब 3 मंथ्स होगी सो अब झुला डाल हम ना रखो ये बच्चा, मैं नहीं देख लेता, ऐसा आभाषण करा डाल करके वो शुरू करे। फिर हाउ जेवर को सा की बड़ा बिजनेस डालना, अब बेंगलुरु को मैं देख लगा की वो पूरी जेवर दे डाल को बोल को, मेरा पापा को मेरे पास दिए थे जेवर, रखो शादी गई थी स्वस्थ मेरे पास थी, वो पूरी जेवर की ले ले को चले गए। अगर तू बोली कर तो तुझे कैच कर दूँ कि पूरा मैं सनत कर को रखूँ, मैं पूरा रोड़िया को बोली हूँ तुझे कैच कर दूँ कि को ऐसा टॉर्चर करे। फिर भी मैं खामोश करेगी, हमारे अब्बा को गाड़ी दिए थे सो थी, लेकिन नहीं तो आज से दिए सो 3 रोज को सभी गाड़ी भी बिका डाले। तब भी हमारा अब्बा पूछे सो कि माँ गाड़ी कहाँ गई थी, कैसा ये कर डाले को, तब भी मैं बोली सो, फिर भी मुझे बोलने की हिम्मत ही नहीं, हमारा अब्बा को ये ऐसा करती ना टॉर्चर फुल टॉर्चर, मैं दूसरी शादी कर ले तो ऐसी है को मुझे क्या कर लिया, मैं तुझे बल्ला का देती हूँ मैं शादी कर लिया सो तुझे, ऐसा बल्ला का बहुत ही टॉर्चर कर दी सो।